लेकिन एजुकेशन इज ए वेपन, तालीम एक हथियार है, उस हथियार को मत फेंको। ಮುಖ್ಯವಾಗಿ ನಾನು ಎಲ್ರಿಗೂ ಸಂದೇಶ ಕೊಟ್ಟಿದ್ದು, ನೀವು ಕರ್ಮಯೋಗಿಗಳು, ನಿಮ್ಮ ಜನಬಲ ಸಂಖ್ಯಾಬಲ ನಿಮ್ಮ ಹತ್ರ ಇದೆ. ಇವತ್ತು ಕೋವಿಡ್ ಆದ ನಂತರ ಬೃಹತ್ ಸಮಾವೇಶ ನಡೆಯಿತು ದಲಿತರದು ಮತ್ತು ಅಲ್ಪಸಂಖ್ಯಾತರದು. ಈ ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನಿಸಿದ್ದಕ್ಕೆ ನನ್ನ ವಿಚಾರಗಳನ್ನು ಅವರು ಹಂಚಿಕೊಂಡಿದೆ. ಮುಖ್ಯವಾಗಿ ನಾನು ಎಲ್ರಿಗೂ ಸಂದೇಶ ಕೊಟ್ಟಿದ್ದು, ನೀವು ಕರ್ಮಯೋಗಿಗಳು, ನಿಮ್ಮ ಜನಬಲ ಸಂಖ್ಯಾಬಲ ನಿಮ್ಮ ಹತ್ರ ಇದೆ. ಸಂಖ್ಯಾಬಲ ಇದ್ದ ನಂತರ ನಿಮ್ಮಲ್ಲಿ ವಿದ್ಯಾಬಲ ಬರಬೇಕು, ಮತ್ತು ಕರ್ಮಯೋಗಿಗಳಾಗಿರೋದ್ರಿಂದ ಬರೀ ಭಾಷಣಗಳಿಂದ ಬುಲಂದಾಗಲ್ಲ, ಕೆಲಸದಿಂದ ಬುಲಂದಿ ತೋರಿಸಿದ್ರೆ ಆವಾಗ ನಿಮ್ಮ ಕೈ ಜೋಬಲ್ಲಿ ದುಡ್ಡು ಬರುತ್ತೆ, ಇನ್ಕಮ್ ಚೆನ್ನಾಗಿ, ಅವಾಗ ಇನ್ಕಮ್ ಚೆನ್ನಾಗಾಗುತ್ತೆ, ನಿಮಗೆ ರೆಸ್ಪೆಕ್ಟ್. ಸೊ ನೀವು ರಾಜಕೀಯದಲ್ಲಿರ್ಬೋದು, ವ್ಯಾಪಾರ ಬಿಸ್ನೆಸ್ಸಲ್ಲಿರ್ಬೋದು, ಎಜುಕೇಷನ್ ಇರ್ಬೋದು, ಮತ್ತು ಬೇರೆ ಬೇರೆ ಹುದ್ದೆಯಲ್ಲಿ ಕೂಡ ನಾವು ನಿಮ್ಮ ಲೀಡರ್ಶಿಪ್ ತೋರಿಸ್ಬೇಕು. ಸುಮ್ಮನೆ ನಾವು ಬಡವರು ಬಡವರು ಅಂತ ಸೆಲ್ಫ್ ಪಿಟಿ ತಗೋಬಾರ್ದು, ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ತಂದು, ನೀವು ಬಡವರಾಗಿ ಹುಟ್ಟಿರ್ಬೋದು ಬಟ್ ಬಡವರಾಗಿ ಸಾಯಬಾರ್ದು ಅಂತ, ದಟ್ ಇಸ್ ದ ಮೆಸೇಜ್ ಆಗಿದೆ. ಕೆಲವು ಸ್ಟೂಡೆಂಟ್ಸ್ಗಳು ನಿನ್ನೆ ಎಕ್ಸಾಮ್ ಆಗಿರೋದ್ರೆ 30% ಎಕ್ಸಾಮ್ ಅಟೆಂಡ್ ಮಾಡಲಿಲ್ಲ ಸರ್, ಅವ್ರಿಗೇನು ಮೆಸೇಜ್ ಸರ್? ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಟೇಕ್ ಎ ಡಿಸಿಷನ್. ನಿಮ್ಮ ಎಲ್ಡರ್ಸ್ ಗೊತ್ತಿದೆ ನಿಮ್ಮ ಭವಿಷ್ಯದ ಬಗ್ಗೆ ಏನು ಮಾಡಬೇಕು ಅಂತ, ಅವ್ರು ನಿಮ್ಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ನಿಮ್ಮ ಭವಿಷ್ಯ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾರೆ. ಎಜುಕೇಷನ್ ಈಸ್ ಎ ವೆಪನ್, ತಾಲೀಮ್ ಏಕ್ ಹಥಿಯಾರ ಹೈ, ಉಸ್ ಹಥಿಯಾರ ಕೋ ಮತ್ ಫೇಂಕೋ. ತಾಲೀಮ್ ಕಾ ತಾಲೀಮ್ ನಾಮ್ ಕೆ ಹಥಿಯಾರ ಅಗರ್ ಹಾತ್ ಮೇ ಆ ಗಯಿ ನಾ, ಹಮ್ ಕಿಸಿ ಕೆ ಸಾಮ್ನೆ ಸರ್ ಝುಕಾನೆ ಕಿ ಜರೂರತ್ ನಹೀ ಹೈ.